ಸವಿತ ಸಮಾಜ ವಿವಿಧೋದ್ದೇಶ ಸಹಕಾರಿ ಸಂಘ ಅಂಬಲಪಾಡಿ ಉಡುಪಿ ಹಾಗೂ ಸವಿತ ಸಮಾಜ ಉಡುಪಿ ಜಿಲ್ಲೆ ಇದರ ಸಹಯೋಗದೊಂದಿಗೆ ಮಂಗಳೂರು ವೃತ್ತ ಕುಂದಾಪುರ ವಿಭಾಗ ಶಂಕರ ನಾರಾಯಣ ವಲಯ ವತಿಯಿಂದ ಸವಿತ ಸಸ್ಯ ಶಾಮಲ ಆಜ್ರಿ ಪರಿಸರದಲ್ಲಿ 200 ಕ್ಕೂ ಹೆಚ್ಚು ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು। ಈ ಸಂದರ್ಭ ಸವಿತ ಸಮಾಜ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷ ನವೀನ್ ಭಂಡಾರಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಸವಿತ ಸಮಾಜದ ಸಹಕಾರಿ ಸಂಘ ಸಮಾಜ ಮುಖಿಯಾಗಿ ತೊಡಗಿಸಿಕೊಂಡಿದೆ। ಇವತ್ತು ಸವಿತ ಸಮಾಜ ಸಹಕಾರ ಸಂಘ ಜಿಲ್ಲಾ ಮತ್ತು ತಾಲೂಕು ಸವಿತ ಸಮಾಜದ ಸಂಘಗಳ ಸಹಕಾರದೊಂದಿಗೆ 200 ಕ್ಕೂ ಹೆಚ್ಚು ಗಿಡಗಳನ್ನು ನೆಡುವ ಮೂಲಕ ಪರಿಸರ ಜಾಗೃತಿ ಮೂಡಿಸುವ ವಿನೂತನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ। ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸುವ ಇಚ್ಛೆಯನ್ನು ಸಂಘವು ಹೊಂದಿದೆ। ನಮ್ಮ ಸಂಸ್ಥೆ ಉಡುಪಿಯಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿ ಕಾರ್ಕಳ ಕುಂದಾಪುರ ಕಾಪುವಿನಲ್ಲಿ ಶಾಖೆಗಳನ್ನು ಹೊಂದಿದೆ। ಕೊರೋನಾ ಸಂಕಷ್ಟದ ಸಮಯದಲ್ಲಿ ಸುಮಾರು 6 ಲಕ್ಷ ವೆಚ್ಚದಲ್ಲಿ ಸಮಾಜದ ಬಂಧುಗಳಿಗೆ ಆಹಾರದ ಕಿಟ್ಗಳನ್ನು ಒದಗಿಸಿದ್ದೇವೆ। ಕೋವಿಡ್ ಸೋಂಕಿತರಿಗೆ ಧನ ಸಹಾಯವನ್ನ ಮಾಡಿದ್ದೇವೆ। ಇತರ ಸಮುದಾಯಕ್ಕೂ ಸ್ಪಂದಿಸುವ ನಿಟ್ಟಿನಲ್ಲಿ ಸುಮಾರು 6 ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಶಿಕ್ಷಕ ವೃಂದದವರಿಗೆ ಸ್ಯಾನಿಟೈಸರ್ ಮಾಸ್ಕ್ಗಳ ವಿತರಣೆ ಮಾಡಿದ್ದೇವೆ ಎಂದರು। ಈ ಸಂದರ್ಭದಲ್ಲಿ ಉಡುಪಿ ಜಿಲ್ಲಾ ಸವಿತ ಸಮಾಜ ಸಂಘದ ಅಧ್ಯಕ್ಷ ವಿಶ್ವನಾಥ ಭಂಡಾರಿ ನೆಂಜೂರು ಪ್ರಧಾನ ಕಾರ್ಯದರ್ಶಿ ಸದಾಶಿವ ಬಂಗೇರ ಕೋಶಾಧಿಕಾರಿ ಶೇಖರ್ ಸಾಲಿಯಾನ್ ಸಂಘದ ನಿರ್ದೇಶಕರಾದ ಮಂಜುನಾಥ ಭಂಡಾರಿ ಪಡುಕೆರೆ ನವೀನ್ ಭಂಡಾರಿ ಬಸ್ರೂರು ನಾಗೇಶ್ ಭಂಡಾರಿ ಬಜಗೋಡಿ ಸಿದ್ದಾಪುರ ಘಟಕದ ಅಧ್ಯಕ್ಷ ರಾಜು ಭಂಡಾರಿ ಕಾರ್ಯದರ್ಶಿ ನಾಗರಾಜ ಭಂಡಾರಿ ಶ್ಯಾಮ್ ಭಂಡಾರಿ ಸಂಘದ ಸರ್ವ ಸದಸ್ಯರು ಹಾಗೂ ಶಂಕರನಾರಾಯಣ ವಲಯ ಅರಣ್ಯ ರಕ್ಷಕರಾದ ಜಹೀರ್ ಅಬ್ಬಾಸ್ ಅರಣ್ಯ ವೀಕ್ಷಕರಾದ ಶೇಖರ್ ಕುಲಾಲ್ ಭಾಸ್ಕರ್ ಕೊಟ್ಟಾರಿ ಮೊದಲಾದವರು ಉಪಸ್ಥಿತರಿದ್ದರು। ಈ ವರ್ಷ ಒಂದು 200ಕ್ಕಿಂತ ಹೆಚ್ಚು ಜನ ನಾವು ಇಲ್ಲಿ ಬಂದು 200ಕ್ಕಿಂತ ಹೆಚ್ಚು ಗಿಡಗಳನ್ನು ನೆಟ್ಟಿದ್ದೇವೆ। ಸುಮಾರು 40-50 ಜನ ಬಂದು ನಮ್ಮಲ್ಲಿ ಸ್ವಯಂ ಸೇವಕರು ಬಂದು ಸೇರಿಕೊಂಡಿದ್ದಾರೆ। ಹಾಗೆ ಈ ಒಂದು ಬೆಳಗ್ಗೆ ಪ್ರಾರಂಭವಾಗಿದೆ, ಅದೇ ರೀತಿ ಇದು ಸಂಜೆಯ ತನಕ ಈ ಒಂದು ಕಾರ್ಯಕ್ರಮ ಮುಂದುವರಿಲಿಕ್ಕಿದೆ। ಹಾಗೆ ನಮಗೆ ಒಂದು 200 ಗಿಡಗಳನ್ನು ಕೊಟ್ಟು ಸಹಕರಿಸಿದವರು ಶಂಕರ್ ನಾರಾಯಣ ವಲಯದ ಅರಣ್ಯಾಧಿಕಾರಿ ರೇಂಜ್ ಫಾರೆಸ್ಟ್ ಆಫೀಸರ್ ಅವರು ಒಂದು 200 ಗಿಡಗಳನ್ನು ಕೊಟ್ಟು ಸಹಕರಿಸಿದ್ದಾರೆ।